ಇವತ್ತು ಈಗ ದನೇ ಬೆಳಗ್ಗೆ ಬೆಳಗ್ಗೆ ಪ್ರಾರಂಭ ಆಗ್ತಾಯಿದೆ ಭಾರಿ ಈ ರೀತಿ ಗೊಂದಲಕ್ಕೆ ಸಿಕ್ಕಿಸ್ಬಿಟ್ರೆ ನಮ್ಮನ್ನು ಇಡೀ ದಿವಸ ನಮಗೆ ಹಾಳಾಗತ್ತೆ ಈ ಮಾನ್ಯ ಮಾನ್ಯ ನಾಗರಾಜ್ ಯಾದವ್ ನಿಮಗೆ ಈ ದೇಶವನ್ನ ಯಾವ ರೀತಿ ಹೊಡಿಬೇಕಂತರ ಆಲೋಚನೆಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಸಂವಿಧಾನದಲ್ಲಿ ನಂಬಿಕೆ ಬಂದಿಲ್ಲ ಇಲ್ಲಿ

ಬೆಳೆ ಬೆಳಗ್ಗೆ ಬಂದು ಎಲ್ಲ ವ್ಯವಸ್ಥೆಯನ್ನ ಕೆಡಿಸ್ತಾ ಅಯೋಧ್ಯ ಹೇಳ್ತೀನಿ ನಿಮ್ಗೆ ಒಂದ್ ನಿಮಿಷ ಹೇಳ್ತಾ ಇದೀನಿ ಕೇಳಿ ನಾ ಹೇಳ್ತಾ ಇದೀನಿರಬೇಕು ಬೆಳಿಗ್ಗೆ ಬೆಳಗ್ಗೆ ನೀವೇ ನೀವು

ನಾರಾಯಣ ನಾರಾಯಣ ಒಂದೇ ಸೆಕೆಂಡ್ ಇರಿ ನಾರಾಯಣ ಸ್ವಾಮಿ ನಾರಾಯಣ ನಾರಾಯಣ ಸ್ವಾಮಿ ಒಂದೇ ಸೆಕೆಂಡ್ ಇರಿ ಮನೆ ನಾಗರಾಜ್ ಯಾವ್ದವ್ರೆ ಪದೇ ಪದೇ ಅವಾಗಿಂದ ಹೇಳ್ತಾ ಇದ್ರೆ ಸಂವಿಧಾನ ವಿಚಾರ ಸಂವಿಧಾನ ವಿಚಾರ ಅಂತ ಹೇಳಿ ಕಮೋನ್ ನಾಗರಾಜ್ ಯಾವ್ದವ್ರೆ ಹಾಗಿದಾಗ ರೈತರು ಆ ಬರಗಾಲಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳಿದ ಯಾವ ಸಂವಿಧಾನದ ವಿಚಾರದಲ್ಲಿ ಮಾತನಾಡಿದ್ದಾರೆ ಪರಿಹಾರಕ್ಕೋಸ್ಕರ ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀರಿ ಅಂತ ಹೇಳಿಕೆ ಸಂವಿಧಾನದ ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರು ಮಾತನಾಡ್ತಾರೆ ವೋಟ್ ಹಾಕ್ದೆ ಗ್ಯಾರಂಟಿಗಳನ್ನ ಕಿತ್ತಾಕ್ತಿವಿ ಅಂತ ಹೇಳ್ತಾರಲ್ಲ ಮಾತನಾಡುವಂತದ್ದು ನಿಮಿಷ ದುಡ್ಡು ನಮಗೆ ಅಂತ ಹೇಳ್ಬಿಟ್ಟು ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಮಾತನಾಡ್ತಾರಲ್ಲ ಇದು ಸಂವಿಧಾನದ ವಿಚಾರದಲ್ಲಿ ಮಾತನಾಡೋದು ಶೋಕಿ ಗೋಸ್ಕರ ಭಾರತ್ ಜೋಡೋ ಅಂತ ಮಾಡೋದ ನಾಗರಾಜ್ ಯಾದವ್ರೆ ನಮೋ ನಾಗರಾಜ್ ಯಾದವ್ರೆ ಸಂವಿಧಾನದ ವಿಚಾರದಲ್ಲಿ ಇಷ್ಟೆಲ್ಲ ಮಾತನಾಡ್ತಿರಲ್ಲ ನಿಮ್ಮ ನಾಯಕರುಗಳನ್ನ ಮೊದಲ ದಾರಿಗೆ ತನ್ನಿ ಬಾಯಿಗೆ ಬಿಗಿಡುದು ಮಾತಾಡ ಕೇಳಿ ಫಸ್ಟ್ ರೈತರ ಬಗ್ಗೆ ಬಾಯಿಗೆ ಬಿಟ್ಟಾಗ ಮಾತನಾಡೋದು ಗ್ಯಾರಂಟಿ ವಿಚಾರದಲ್ಲಿ ಓಟ್ ಹಾಕ್ತಿದ್ರೆ ಗ್ಯಾರಂಟಿಯನ್ನ ಕಿತ್ತಾಕ್ತಿವಿ ಅನ್ನುವಂಥದ್ದು ಕೇಳಿ ಪ್ರತ್ಯೇಕ ದಕ್ಷಿಣ ಭಾರತವನ್ನ ರಾಷ್ಟ್ರ ಮಾಡ್ತೀನಿ ಅಂತ ಹೇಳಿದ ಈ ನಾಯಕರುಗಳಿಗೆ ಭಾರತ ದೇಶ ಅಖಂಡವಾಗಿರೋದಕ್ಕೋಸ್ಕರ ಎಷ್ಟು ಜನ ಪ್ರಾಣವನ್ನ ತೆತ್ತಿದ್ದಾರೆ ಎಷ್ಟು ಜನ ತಮ್ಮ ಜೀವವನ್ನ ಇಟ್ಟಿದ್ದಾರೆ ಎಷ್ಟು ತಮ್ಮ ಜೀವನ ಸಮರ್ಪಣೆಯನ್ನ ಮಾಡಿದ್ದಾರೆ ಅನ್ನುವಂತ ಅರಿವಿದೆಯಾ ಅನ್ಯಾಯ ಆಗಿದೆ ಅಂತ ತಕ್ಷಣ ಪ್ರತ್ಯೇಕ ರಾಷ್ಟ್ರಾಗ ಅನ್ಯಾಯ ಆಗಿದೆ ಅಂತ ಕಾಂಗ್ರೆಸ್ ಪಕ್ಷ ಹೊಡೆದ ಮಾತಾಡಿಲ್ಲ ಅಮಾನ್ ನಾಗರಾಜ್ ಸಮ್ ಪೇಷನ್ಸ್